ಪ್ರದೇಶ ಹತ್ರಸ್ನಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಮೆರೆದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಇಂಚಲ್ ಕರಂಜಿಯಲ್ಲಿ ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಪ್ರದೇಶದ ಹತ್ರಾಸ್ ಗ್ರಾಮದ ದಲಿತ ಯುವತಿ ಮನೀಷಾ ವಾಲ್ಮೀಕಿ ಮೇಲೆ ಹಾಡು ಹಗಲೆ ಅತ್ಯಾಚಾರವೆಸಗುವಂತಹ ಹೇಯ ಕೃತ್ಯವನ್ನು ಎಸಗಿದ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಇಂಚಲ್ ಕರಂಜಿಯ ವಾಲ್ಮೀಕಿ ಮೇತರ್ ಸಮಾಜದ ಸಂಘಟನೆಯ ವತಿಯಿಂದ ನಗರದ ಕೆಎಲ್ ಮಲಬಾದಿ ವೃತ್ತದಲ್ಲಿ ಮೋಂಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಸಮಾಜದ ಪ್ರತಿಯೊಬ್ಬ ಮಹಿಳೆಯರು ಮೇಣದ ಬತ್ತಿ ಹಚ್ಚಿ ಅತ್ಯಾಚಾರಕ್ಕೊಳಗಾದ ಪೀಡಿತ ಯುವತಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಳಗ್ಗೆ ಜನತಾ ಬ್ಯಾಂಕ್ ಚೌಕದಲ್ಲಿ ವಾಲ್ಮೀಕಿ ಸಮಾಜದ 200ಕ್ಕೂ ಅಧಿಕ ಮಹಿಳೆಯರು ಸೇರಿ ಈ ಘಟನೆಯನ್ನು ನಿಷೇಧಿಸಿ ಪ್ರಾಂತಾಧಿಕಾರಿಗಳಿಗೆ ಘಟನೆಯಲ್ಲಿನ ಮುಖ್ಯ ಆರೋಪಿಗಳನ್ನು ಆದಷ್ಟು ಬೇಗನೆ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಮೇತರ್ ಸಮಾಜದ ಅಧ್ಯಕ್ಷ ರಾಜು ರಾಜಪೂತೆ, ಅನ್ನಪೂರ್ಣ ಸಾಲುಂಕೆ, ದೀಪಾಲಿ ಚೌಹಾನ್, ರಂಜನಾ ಪವಾರ್, ವಿಜಯ್ ಚೌಹಾನ್, ಅಮರ್ ಲೋಖಂಡೆ, ಕಿಶೋರ್ ಪಾಲ್, ಪಿಯೂಷ್ ಲಾಲ್ ಬೇಗ್, ಅನಂತ ಸೋಳಂಕಿ, ಹೇಮಚಂದ್ ಲಾಲ್ ಬೇಗ್, ನಿತಿನ್ ಚಾವ್ರೆ, ಕಿಶೋರ್ ಚೌಹಾನ್ ಸೇರಿದಂತೆ ವಾಲ್ಮೀಕಿ ಸಮಾಜದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.